ಶ್ರೀ ಮಂಗಳಗೌರಿ ವೃತಕಥಾ. ಸೂತ ಪುರಾಣಿಕರು ಹೇಳುತ್ತಿರುವ ಮಂಗಳಗೌರಿ ಕಥಾನಕವನ್ನು ಶೌನಕಾದಿ ಋಷಿಗಳು ಶಾಂತಚಿತ್ತರಾಗಿ ಕೇಳುತ್ತಾರೆ. ಶೌನಕ ಋಷಿಗಳೇ, ಭಕ್ತವತ್ಸಲನ ಶ್ರೀ ಕೃಷ್ಣನ ವನವಾಸದಲ್ಲಿ ಬಳಲುತ್ತಿರುವ ಪಾಂಡವರನ್ನು ಕಾಣಬೇಕೆಂದು ಕಾಡಿಗೆ ಬರಲು ಆ ಭಗವಂತನನ್ನು ಕಂಡು ಭಕ್ತಿಯಿಂದ ಪಾಂಡವರು ಪಾಂಚಾಲಿಯೊಡನೆ ಅವನ ಪಾದರವಿಂದಗಳಿಗೆ ವಂದಿಸಿ ಪೀಠದಲ್ಲಿ ಕೂರಿಸಿ ದೈವಯೋಗದಿಂದ ತಮಗೆ ಪ್ರಾಪ್ತವಾದ ಕಷ್ಟವನ್ನು ನಿವೇದಿಸಿದರು. ಆಗ ಪಾಂಚಾಲಿಯು ಭಗವಂತನ ಮುಂದೆ ನಿಂತು, ಪ್ರಪಂಚ ಪಾಲಕನೇ, ಮಾನವ ಜೀವನದಲ್ಲಿ ಮಾಡಿದ ಕರ್ಮದಿಂದ ಪ್ರಾಪ್ತವಾದ ದುಃಖವನ್ನು ದೂರ ಮಾಡುವ ಯಾವುದಾದರೂ ಒಂದು ಸುಲಭವಾದ ಉಪಾಯವಿರುವುದೇ, ವೃತವಿರುವುದೇ, ಪಥವಿರುವುದೇ, ಸಾಧನವಿರುವುದೇ? ಯಾವ ಗಣ್ಯ ಪುಣ್ಯ ಕರ್ಮಾಚರಣೆಯಿಂದ ಕಳೆದು ಹೋದ ರಾಜ್ಯ ಸಂಪತ್ತು ತಿರುಗಿ ನಮಗೆ ದೊರೆಯುವುದೇ, ನಮಗೆ ಭಾಗ್ಯೋದಯದ ಬಾಗಿಲು ತೆರೆಯುವುದೇ? ಅಂತ ಯಾವುದಾದರೂ ಮಾರ್ಗವಿದ್ದರೆ ಅದನ್ನು ನಮಗೆ ತಿಳಿಸಿ, ನಮ್ಮನ್ನು ಕಾಪಾಡಬೇಕೆಂದು ಬೇಡಲಾಗಿ ದ್ರೌಪದಿಯು ಭಕ್ತಿ ಸ್ತ್ರೀ ಹರಿಯ ಮನಸ್ಸು ಕರಗಿ ದ್ರೌಪದಿ ಸಂಸಾರ ದುಃಖವನ್ನು ದೂರ ಮಾಡಿ ಇಷ್ಟಾರ್ಥವನ್ನು ಪೂರ್ಣ ಮಾಡುವ ಒಂದು ಮಹಾವ್ರತವಿದೆ. ಆ ವ್ರತವನ್ನು ಯಾವ ಸ್ತ್ರೀಯರು ಆಚರಿಸುವರೋ ಅವರು ಸಂಸಾರದಲ್ಲಿ ಎಲ್ಲ ಭೋಗಭಾಗ್ಯವನ್ನು ಪಡೆಯುವರು. ಸಂತಾನವಿಲ್ಲದರು ಮಕ್ಕಳನ್ನು ಹಡೆಯುವರು. ಬಡವರು ಬಡತನವನ್ನು ದೂರ ಮಾಡಿಕೊಳ್ಳುವರು. ಧನ ಧಾನ್ಯ ಸಮೃದ್ಧಿಯಿಂದ ನಿತ್ಯ ಸುಖಿಗಳಾಗುವರು. ಆ ವ್ರತವು ಭೂಲೋಕ ಕಲ್ಪಿತವಾಗಿರುತ್ತದೆ. ಪೂರ್ವಕಾಲದಲ್ಲಿ ಸ್ತ್ರೀಯರು ಆ ವ್ರತವನ್ನು ಆಚರಿಸಿ ತಮ್ಮ ಇಚ್ಛೆಯನ್ನು ಪೂರ್ಣ ಮಾಡಿಕೊಂಡರು. ಆ ವ್ರತವು ಯಾವುದೆಂದರೆ ಶ್ರೀ ಮಂಗಳಗೌರಿ ವ್ರತ. ಹೀಗೆ ಹೇಳಿದ್ದನ್ನು ಕೇಳಿ ಸಂತುಷ್ಟಳಾದ ದ್ರೌಪದಿಯು ಪರಮಾತ್ಮನನ್ನು ಕೇಳುತ್ತಾಳೆ. ದೇವ, ಆ ವ್ರತವನ್ನು ಮಾಡುವುದು ಹೇಗೆ? ಪೂರ್ವದಲ್ಲಿ ಅದನ್ನು ಯಾರು ಮಾಡಿದರೂ, ಅದರ ನಿಯಮಗಳೇನು, ಎಲ್ಲವನ್ನೂ ಸವಿಸ್ತಾರವಾಗಿ ಹೇಳಬೇಕೆಂದು ನುಡಿಯಲು ಕೃಷ್ಣನು ದ್ರೌಪದಿಯ ವ್ರತವನ್ನು ಶ್ರಾವಣ ಮಾಸ ಮಂಗಳವಾರದಲ್ಲಿ ಆಚರಿಸಬೇಕು. ಆ ವ್ರತಾಚರಣೆಯ ದಿನದಲ್ಲಿ ತಿಥಿ, ನಕ್ಷತ್ರ, ಗುರು, ಶುಕ್ರ, ಅಸ್ತಕಾಲ ದೋಷವನ್ನು ನೋಡಕೂಡದು. ಕುಮಾರಿಯರು ಲಗ್ನವಾದ ಮೊದಲನೇ ವರ್ಷದಲ್ಲಿ ಈ ವ್ರತ ಮಾಡಿದರೆ ದೀರ್ಘ ಸುಮಂಗಲೆಯರಾಗುವರು. ವ್ರತ ವಿಧಾನ: ಮನೆಯನ್ನು ಗೋಮಯದಿಂದ ಸಾರಿಸಬೇಕು. ವ್ರತ ಮಾಡುವ ಹೆಣ್ಣು ಮಕ್ಕಳು ಆ ದಿವಸ ಉಪವಾಸ ಮಾಡಿ ಮನೆಯಲ್ಲಿ ಬಾಳೆ ಕಂಬ ಮಾವಿನ ತಳಿರುಗಳಿಂದ ಅಲಂಕರಿಸಿ ಪೂಜಾ ಮಂಟಪದಲ್ಲಿ ಮಂಚವನ್ನು ಹಾಕಿ ಮಂಚದ ಮೇಲೆ ಅಕ್ಕಿಯ ರಾಶಿಯನ್ನು ಮಾಡಿ ಅದರ ಮೇಲೆ ಮುತ್ತುಗದ ಎಲೆಗಳನ್ನು ಹರಿವಿ ಅದರಲ್ಲಿ ಬಂಗಾರ ಇಲ್ಲವೇ ಬೆಳ್ಳಿ ಅಥವಾ ಅರಿಶಿನದ ಮಂಗಳ ಗೌರಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಚಿತ್ರ ವಸ್ತ್ರಾದಿಗಳಿಂದ ಅಲಂಕರಿಸಿ ಮಂಗಲಸೂತ್ರವನ್ನು ಕಟ್ಟಿ ಕಂಕಣಗಳನ್ನು ಇರಿಸಿ ಆಸೇನಿಯರೊಂದಿಗೂಡಿ ವಿಧುಕ್ತವಾಗಿ ಷೋಡೋಪಚಾರಗಳಿಂದ ಪೂಜಿಸಬೇಕು. ಹಾಗೂ ಆ ಪೂಜಾ ಸ್ಥಾನದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಬಟ್ಟಲದಿಂದ ಆ ದೀಪದ ಕಾಡಿಗೆಯನ್ನು ಹಿಡಿಯುತ್ತಾ ಮಂಗಳಗೌರಿಯ ಮುಖಾರವಿಂದವನ್ನು ನೋಡುತ್ತಾ ಶ್ರದ್ಧಾನ್ವಿತರಾಗಿ ಕಥಾಶ್ರವಣ ಮಾಡಿಸಿಕೊಳ್ಳಬೇಕು. ಕಥೆಯು ಪೂರ್ಣವಾದ ಬಳಿಕ ಕಥಾಶ್ರವಣಕ್ಕಾಗಿ ಬಂದ ಎಲ್ಲ ಮುತ್ತೈದರ ಕಣ್ಣಿಗೆ ಹಚ್ಚಬೇಕು. ಈ ಬಗ್ಗೆ ಒಂದು ಪ್ರಾಚೀನವಾದ ಕಥೆಯನ್ನು ಹೇಳುತ್ತೇನೆ. ಸಾವಧಾನ ಚಿತ್ತಂದು ಕೇಳೆಂದು ಶ್ರೀಕೃಷ್ಣನು ದ್ರೌಪದಿಗೆ ಈ ಕಥೆ ಹೇಳುತ್ತಾನೆ. ತಂಗಿ ದ್ರುಪದ ಜಾಕೃತಯುಗದಲ್ಲಿ ಈ ಭಾರತ ಪುಣ್ಯಭೂಮಿಯನ್ನು ಪ್ರಭಾವಶಾಲಿಯು ಪರಾಕ್ರಮಿಯು ಪುಣ್ಯವಂತನು ಸತ್ಯವಂತನು ಸದ್ಗುಣಿಯೂ ಆದ ದೀಪ್ತಿವಂತನೆಂಬ ರಾಜನು ಆಳುತ್ತಿದ್ದನು. ಅವನು ವಿದರ್ಭ ದೇಶಕ್ಕೆ ಒಡೆಯನಾಗಿ ಅಖಿಲ ಭೋಗಭಾಗ್ಯದಲ್ಲಿ ಮೆರೆಯುತ್ತಿದ್ದನು. ಅವನ ಪತ್ನಿಯಾದ ಸುನಂದಾದೇವಿಯ ಪತಿಭಕ್ತಿ ಪಾರಾಯಣೆಯಾಗಿ ಸುಗಣವತಿಯಾಗಿ ಸುಖ ಸಂಸಾರದಲ್ಲಿ ಕಾಲ ಕಳೆಯುತ್ತಿದ್ದಳು. ಆ ಸಾಧ್ವಿ ಮನೆಗೆ ಸೌಖ್ಯದಲ್ಲಿ ಯಾವ ಕೊರತೆ ಇಲ್ಲವಾದರೂ ಮಕ್ಕಳಿಲ್ಲದ ಮಹಾಚಿಂತೆಯು ಯಾವಾಗಲೂ ಅವಳನ್ನು ಕಾಡುತ್ತಿತ್ತು. ಇಂದಿರಲಾಗಿ ಭಕ್ತ ಪಾಲಕನಾದ ಪರಮಶಿವನು ಸುನಂದಾದೇವಿಯ ಭಕ್ತಿಯ ಪರೀಕ್ಷೆಗಾಗಿ ಬಂದನೋ ಏನೋ ಎಂಬಂತೆ ಭಿಕ್ಷುಕ ವೇಷಧಾರೆ ಕಾಷಾಯ ವಸ್ತ್ರ ಧರಿಸಿ ಅವಳ ಮನೆಯ ಬಾಗಿಲಿಗೆ ಬಂದು ಭಿಕ್ಷಾಂದೇಹಿ ಎನ್ನಲಾಗಿ ಸುನಂದಾದೇವಿ ತಕ್ಷಣವೇ ಎದ್ದು ದ್ರವ್ಯವನ್ನು ಭಿಕ್ಷೆ ನೀಡಲು ಹೋದಳು. ಆಗ ಭಿಕ್ಷುಕನು ಭಿಕ್ಷೆಯನ್ನು ಸ್ವೀಕರಿಸದೆ ಹಾಗೆಯೇ ಹೋಗಲಾಗಿ ಸುನಂದಾದೇವಿ, ಆಹಾ ನಾನೆಂಥ ಪಾಪಿ, ನನ್ನ ಕೈಯಿಂದ ಆ ಮಹಾತ್ಮನು ಭಿಕ್ಷೆಗಾಗಿ ತಂದಿದ್ದ ಆ ದ್ರವ್ಯವನ್ನು ಪುನಃ ಒಳಗೆ ತೆಗೆದುಕೊಂಡು ಹೋಗದೆ ಬಾಗಿಲ ಮುಂದೆ ಚೆಲ್ಲಿ ಒಳಗೆ ಹೋದಳು. ಇದೇ ಪ್ರಕಾರ ಪ್ರತಿದಿನವೂ ಆ ಭಿಕ್ಷುಕನು ಬಂದು ಭಿಕ್ಷೆ ಬೇಡುವುದು, ಅವಳ ದ್ರವ್ಯವನ್ನು ನೀಡಲಿಕ್ಕೆ ಬರುವುದು, ಅವನು ಅದನ್ನು ಸ್ವೀಕರಿಸಿದರಲ್ಲಿ ಅವಳು ಅದನ್ನು ಹೊರಗೆ ಚೆಲ್ಲಿ ಹೋಗುವುದು. ಹೀಗೂ ಇಷ್ಟೇ ದಿನಗಳವರೆಗೆ ನಡೆದು ಹೊರಗೆ ಚೆಲ್ಲಿದ ದ್ರವ್ಯರಾಶಿಯಾಗಿ ಬಿದ್ದಿತು. ಹೀಗಿರಲು ಅವಳ ಪತಿಯಾದ ದೀಪ್ತಿವಂತನು ಅಲ್ಲಿಗೆ ಬಂದು ರಾಶಿಯಾಗಿ ಬಿದ್ದಿರುವ ಆ ದ್ರವ್ಯವನ್ನು ನೋಡಿ ಇದೇನೆಂದು ತನ್ನ ಸತಿಯನ್ನು ಕರೆದು ಕೇಳಿದನು. ಆಗ ಸುನಂದಾದೇವಿ ಪ್ರತಿನಿತ್ಯ ನಡೆಯುತ್ತಿರುವ ಸಕಲ ಸಮಾಚಾರವನ್ನು ರಾಜನ ಮುಂದೆ ಹೇಳಲಾಗಿ ದೀಪ್ತಿವಂತನು ತನ್ನ ಹೆಂಡತಿಗೆ, ಹೀಗೆ ನೀನು ವ್ಯರ್ಥವಾಗಿ ದ್ರವ್ಯವನ್ನು ಹೊರಗೆ ಚೆಲ್ಲಿ ಹಾಳು ಮಾಡಬಹುದೇ, ಆ ಭಿಕ್ಷುಕನು ಅದೇಕೆ ಭಿಕ್ಷೆ ತೆಗೆದುಕೊಳ್ಳುವುದಿಲ್ಲವೆಂದು ನೀ ವಿಚಾರ ಮಾಡಲಿಲ್ಲವೇ ಎಂದು ಕೇಳಲಾಗಿ ಅವಳು ಪತಿಯ ಪಾದಗಳಿಗೆರಗಿ, ಪತಿದೇವ ನಾನು ಕೇಳಬೇಕೆನ್ನುವಷ್ಟರಲ್ಲ ಅವರು ಅಲ್ಲಿ ನಿಲ್ಲದೆ ಹೋಗಿ ಬಿಡುವರು. ದಾನಕ್ಕಾಗಿ ತಂದ ದ್ರವ್ಯವನ್ನು ತಿರುಗಿ ತೆಗೆದುಕೊಂಡು ಒಳಗೆ ಒಯ್ದರೆ ದತ್ತಾಪರಿಹಾರವಾದೀತು ಎಂಬ ಭಯದಿಂದ ಅದನ್ನು ನಾನು ಹೊರಗೆ ಬಾಗಿಲಲ್ಲೇ ಚೆಲ್ಲುತ್ತಿರುವನೆಂದು ಹೇಳಿದಳು. ಅದೆಲ್ಲವನ್ನು ಕೇಳಿ ರಾಜನು ವಿಸ್ಮಿತನಾಗಿ ದೀಪ್ತಿವಂತನು ಕೆಲ ಸಮಯ ಆಲೋಚಿಸಿ ತನ್ನ ಪತ್ನಿಗೆ, ದೇವಿ ನಾಳೆ ಆ ಭಿಕ್ಷುಕನು ಭಿಕ್ಷೆಗೆ ಬಂದಾಗ ನೀನು ಅವರಿಗೆ ಏನೂ ಭಿಕ್ಷೆ ನೀಡದೆ ಈ ದಿನ
ಭಿಕ್ಷೆಯನ್ನು ನನ್ನ ಪತಿಯೇ ನೀಡುತ್ತಾರೆ ಎಂದು ಹೇಳು. ಅಷ್ಟರಲ್ಲಿ ನಾನು ಬರುವನೆಂದು ಹೇಳಿ ಮರುದಿನ ಮುಂಜಾನೆ ನಿತ್ಯ ಕರ್ಮಗಳನ್ನು ತೀರಿಸಿ ಸ್ನಾನ ಮಾಡಿ ಆ ಭಿಕ್ಷುಕನ ಮಾರ್ಗ ನಿರೀಕ್ಷಣೆ ಮಾಡುತ್ತಿದ್ದನು. ಆ ಭಿಕ್ಷುಕನು ಎಂದಿನಂತೆ ಬಂದು ಭಿಕ್ಷೆಗಾಗಿ ಬಂದು ಭಿಕ್ಷಾಂದೇವಿ ಎಂದನು. ಆ ಕ್ಷಣದಲ್ಲಿ ರಾಜನು ಅವನ ಸಮೀಪಕ್ಕೆ ಹೋಗಿ ಅಚಕಣೆ ಇದು ನನ್ನ ಭಿಕ್ಷೆಯನ್ನು ಸ್ವೀಕರಿಸಿದಲು ಕಾರಣವೇನು ಎಂದು ಕೇಳಲಾಗಿ ಭಿಕ್ಷುಕನು ರಾಜನೇ ಬಂಜೆಯ ಕೈಯಿಂದ ನಾನು ಭಿಕ್ಷೆಯನ್ನು ಸ್ವೀಕರಿಸುವುದಿಲ್ಲವೆನ್ನಲಾಗಿ ರಾಜನ ಮಹಾತ್ಮನೇ ನಮಗೆ ಮಕ್ಕಳಾಗುವ ಮಾರ್ಗವನ್ನು ತೋರಿಸಿ ಸಂಸಾರದ ಸದ್ಗತೆಯನ್ನು ಸಾಧಿಸುವುದಕ್ಕೆ ಏನಾದರೂ ಮಾರ್ಗವಿದ್ದರೆ ಹೇಳಿ, ಯಾವ ಸತ್ಕರ್ಮ ಮಾಡುವುದರಿಂದ ಸಂತಾನ ಪ್ರಾಪ್ತಿಯಾಗುವುದೆಂಬ ಸಾಧನವನ್ನು ನಮಗೆ ತಿಳಿಸಬೇಕೆಂದು ವಿನಯ ನಮ್ರ ವಚನಗಳಿಂದ ಪ್ರಾರ್ಥಿಸಲಾಗಿ ಕಪಟ ವೇಷಧಾರಿಯಾದ ಶಿವನು ರಾಜನೇ ನಿನ್ನ ಪಟ್ಟಣದಲ್ಲಿ ಪೂರ್ವ ದಿಕ್ಭಾಗದಲ್ಲಿ ಒಂದು ಗಣಪತಿಯ ದೇವಾಲಯವಿದೆ. ಅಲ್ಲಿ ಒಂದು ಫಲಭರಿತವಾದ ಒಂದು ಮಾವಿನ ಮರವಿದೆ. ಆ ಮರದಲ್ಲಿರುವ ಒಂದು ಹಣ್ಣನ್ನು ತೆಗೆದುಕೊಂಡು ಹೋಗಿ ನಿನ್ನ ಸತಿಗೆ ಕೊಡು, ಅವಳು ಅದನ್ನು ಸೇವಿಸಿ ಸಂತಾನ ಪಡೆದು ಸುಖವಾಗಿರುವಳು ಎಂದು ಹೇಳಿ ಆಶೀರ್ವದಿಸಿ ಚಿಂಗಮರೂಪಿಯಾದ ಶಿವನು ಅದೃಶ್ಯನಾದನು. ಭಿಕ್ಷುಕನ ಆಶೀರ್ವಾದದಿಂದ ಚಕಿತನಾದ ರಾಜನು ಆಗಲೇ ಅಲ್ಲಿಂದ ಹೊರಟು ದೇವಾಲಯಕ್ಕೆ ಬಂದು ಅಲ್ಲಿರುವ ಮಾವಿನ ಮರದಲ್ಲಿ ವಿಪುಲ ಪಕ್ವವಾದ ಫಲಗಳಿಂದ ತುಂಬಿರುವ ಹಣ್ಣುಗಳನ್ನು ನೋಡಿ ಹರ್ಷಭರಿತನಾಗಿ ಕೂಡಲೇ ಮರವನ್ನು ಏರಿ ನೂರಾರು ಹಣ್ಣುಗಳನ್ನು ನೆಲಕ್ಕೆ ಕೆಡುವಲಾಗಿ ಎಲ್ಲ ಹಣ್ಣುಗಳು ಮಾಯವಾಗಿ ಒಂದೇ ಹಣ್ಣು ಉಳಿಯುತ್ತಿರುವುದನ್ನು ನೋಡಿ ಬೆಸತ್ತು ಬೆರಗಾಗಿ ನಿಂತಿರಲು ಗುಡಿಯ ಒಳಗಿನಿಂದ ವಿಘ್ನೇಶ್ವರನು ಮಾತನಾಡುತ್ತಿರುವ ಶಬ್ದಗಳು ರಾಜನ ಕಿವಿಗೆ ತಾಗಿದವು. ರಾಜನೇ, ಏಕೆ ನಿನಗೆ ಅಶಾಗ್ರಸ್ತನಾಗಿ ನಿನಗೆ ಸಲ್ಲದ ಫಲಗಳನ್ನು ಭೂಮಿ ಕೆಡವಿ ಫಲಗಳನ್ನು ಹಾಳು ಮಾಡುವೆ? ಈ ಗಿಡದಿಂದ ನಿನಗೆ ಒಂದೇ ಫಲ ಸಲ್ಲುವುದು, ನಿನಗೆ ಒಂದು ಸಂತಾನವಾಗುವುದು. ಶಿವನು ನಿನಗೆ ಹಾಗೆ ವರ ಪ್ರದಾನ ಮಾಡಿದ್ದಾನೆ. ಹೇಳು, ನಿನಗೆ ಚಿರಾಯುಷ್ಯವಳಾಗಿ ವಿಧವೆಯಾಗುವ ಹೆಣ್ಣು ಮಗಳು ಬೇಕೋ, ಅಥವಾ ಬುದ್ಧಿಶಾಲೆಗೆ 16 ವರ್ಷ ಬಾಳುವ ಅಲ್ಪಾಯುಷ್ಯಳಾಗುವ ಮಗನು ಬೇಕೋ ಹೇಳು ಎನ್ನಲಾಗಿ ರಾಜನು ಚಿಂತಾಯುತನಾಗಿ ವಿಘ್ನೇಶ್ವರನ್ನು ಪ್ರಾರ್ಥಿಸಿದನು. ದೇವನೇ, ವಿಧೇವಿಯಾದ ಮಗಳು ಎಷ್ಟು ದಿನ ಬಾಳಿದರೇನು? ಬುದ್ಧಿಶಾಲಿಯಾದ ಮಗನು ಅಲ್ಪಾಯುಷ್ಯನಾದರೂ ಚಿಂತೆಯಿಲ್ಲ, ಅಂಥ ಮಗನನ್ನೇ ದಯಪಾಲಿಸಬೇಕೆಂದು ಬಿಡಲಾಗಿ ವಿನಾಯಕನು ತಥಾಸ್ತೆಯನ್ನು ನುಡಿದನು. ಆಗ ರಾಜನು ಮಾವಿನ ಹಣ್ಣನ್ನು ತಂದು ತನ್ನ ಸತಿಯಾದ ಸುನಂದಾದೇವಿಗೆ ಕೊಟ್ಟು ಫಲದ ಸಮಾಚಾರವನ್ನು ಹೇಳಲಾಗಿ ಸಂತಾನಾಕ್ಷಿಣಿಯಾದ ಸುನಂದನ ಸತ್ಯ ಕೆಲ ಕಾಲ ಗತಿಸಲಾಗಿ ರಾಜಪತ್ನಿಯು ಗರ್ಭವನ್ನು ಧರಿಸಿ ನವಮಾಸ ತುಂಬಿ ಒಂದು ಗಂಡು ಮಗುವನ್ನು ಹಡೆದಳು. ಆ ಕುಸಿಗೆ ಸುಬುದ್ಧಿ ಎಂಬ ಹೆಸರನ್ನಿಟ್ಟು ಸುವಾಸಿನಿಯರು ತೊಟ್ಟಿಲಲ್ಲಿಟ್ಟು ತೂಗಿದರು. ಆ ಮಗು ದಿನೇ ದಿನೇ ಬೆಳೆದು ವೃದ್ಧಿಯನ್ನು ಹೊಂದುತ್ತಾ ತನ್ನ ಬಾಲಲೀಲೆಯಿಂದ ತಂದೆ ತಾಯಿಗಳನ್ನು ಸಂತೋಷಪಡಿಸುತ್ತಿದ್ದನು. ಅವನಿಗೆ 16 ವರ್ಷಗಳು ತುಂಬುವುದಕ್ಕೆ ಒಂದೇ ವರ್ಷ ಮಾತ್ರ ಉಳಿತು. ಈ ವರ್ಷದ ಕೊನೆಗೆ ನನ್ನ ಮಗನ ಆಯುಷ್ಯದ ಕೊನೆ ಎಂದು ರಾಜನು ಸದಾ ಚಿಂತಾಮಗ್ನರಾಗಿರುತ್ತಿದ್ದನು. ಅದೇ ಸಮಯಕ್ಕೆ ಸುಬುದ್ಧಿಯ ಸೋದರ ಮಾವನು ಅಡೆಯನನ್ನು ನೋಡುವುದಕ್ಕಾಗಿ ದೂರದೇಶದಿಂದ ಬಂದಿರಲು ಸುಬುದ್ಧಿಯ ತಂದೆ ತಾಯಿಗಳು ಅವನಿಗೆ ಮಗನ ಸಮಾಚಾರವನ್ನು ಹೇಳಿ ಅವನ ಮನೆಯಲ್ಲಿ ನಮ್ಮ ಕಣ್ಣು ಮುಂದೆ ಸತ್ತರೆ ಅದನ್ನು ನೋಡಿ ನಾವು ಸಹಿಸಲಾರೆವು, ಆದ್ದರಿಂದ ಇವನನ್ನು ನಿಮ್ಮ ಪಟ್ಟಣಕ್ಕೆ ಕರೆದುಕೊಂಡು ಹೋಗೆಂದು ಅವನಿಗೆ ಹೇಳಿದರು. ಅದನ್ನು ಕೇಳಿ ಅವನು ಚಿಂತಿಸುತ್ತಿರುವ ಸಮಯದಲ್ಲಿ ಸುಬುದ್ಧಿ ತಾನಾಗಿ ಸೋದರ ಮಾವನ ಬಳಿಗೆ ಬಂದು, ಮಾವ ನಡೆ ಕಾಶಿ ಕ್ಷೇತ್ರಕ್ಕೆ ಶಿವನ ದರ್ಶನಕ್ಕಾಗಿ ಹೋಗೋಣ ಎಂದು ಮಾವನನ್ನು ಕರೆದುಕೊಂಡು ಪ್ರಯಾಣ ಮಾಡಿದನು. ಹೀಗೆ ಕಾಶಿಗೆ ಅವರಿಬ್ಬರು ಪ್ರಯಾಣ ಮಾಡುತ್ತಿರುವ ಮಾರ್ಗದಲ್ಲಿ ಸಿಕ್ಕಿದ ಒಂದು ಪಟ್ಟಣದಲ್ಲಿ ಹೊರಭಾಗದಲ್ಲಿ ನಾನಾ ವಿಧವಾದ ತರುವು ಮರಗಳಿಂದಲೂ ಫಲಪುಷ್ಪಗಳಿಂದಲೂ ಬಾಳೆ ತೆಂಗು ಪನಸು ದಾಳಿಂಬೆ ಲಿಂಬೆ ಮೊದಲಾದ ವೃಕ್ಷಗಳಿಂದಲೂ ನೋಡಿದವರ ಮನ ಜಗ್ಗುವ ಸುಂದರವಾದ ಬಣ್ಣವನ್ನು ಕಂಡು ಅದರ ಒಳಹೊಕ್ಕು ತಮ್ಮ ಹಸಿವೆಯನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ಅಡುಗೆಗಾರಂಭಿಸಿದರು. ಆ ಸಮಯದಲ್ಲಿ ಆ ಪಟ್ಟಣದ ಅರಸನ ಮಗಳು ತಾನು ಮಾಡುತ್ತಿರುವ ಶ್ರೀ ಮಂಗಳಗೌರಿ ವ್ರತ ಪೂಜೆಗಾಗಿ ಫಲಪುಷ್ಪ ಸಂಗ್ರಹಿಸಲೆಂದು ತನ್ನ ಊರಿಗೆಯ ಕನ್ಯರೊಡನೆ ಆ ಬಣಕ್ಕೆ ಬಂದು ಅಲ್ಲಿ ಅಡಿಗೆ ಮಾಡುತ್ತಿರುವ ರಾಜಕುಮಾರನ್ನು ನೋಡುತ್ತಾ ಅಲ್ಲಿಯೇ ಸಮೀಪದಲ್ಲಿದ್ದ ಒಂದು ಬಳ್ಳೆಯನ್ನು ಬಗ್ಗಿಸಿ ಹೂವು ಕೊಯ್ಯುತ್ತಿರುವಾಗ ಮತ್ತೊಬ್ಬಳು ಅವಳು ಕೊಯ್ಯುತ್ತಿರುವ ಕೊಲೆಯನ್ನು ಜಗಿದಳು. ಅದಕ್ಕಾಗಿ ಅವರಿಬ್ಬರಲ್ಲಿ ಕೆಲವು ಉಂಟಾಯಿತು. ಆಗ ಅವಳು ರಾಜಪುತ್ರಿಯ ಮೇಲೆ ಸಿಟ್ಟಿಗೆದ್ದು ರಂಡೆಯಾಗೆಂದು ಶಪಿಸಿದಳು. ಇವಳು ಶಪಿಸಿದ್ದನ್ನು ಕೇಳಿ ರಾಜಪುತ್ರಿ, ಎಲೆ ವಿವೇಕವಿಲ್ಲದವಳೆ, ನಿನ್ನ ಶಾಪದಿಂದ ನನಗೇನಾಗಬೇಕಾಗಿದೆ? ಈ ಜಗತ್ತಿನಲ್ಲಿ ಭಕ್ತಿಯಿಂದ ಶ್ರೀ ಮಂಗಳಗೌರಿ ವ್ರತವನ್ನು ಮಾಡುವ ಸ್ತ್ರೀಯರೆಂದು ವಿಧಿವೇರಾಗುವುದಿಲ್ಲ. ಆ ವ್ರತ ಮಾಡುವ ನಾರಿಯರು ಸ್ತ್ರೀಯರ ಮುತ್ತೈದೆಯರೇ ಆಗುವರು ಎಂದು ಅವಳನ್ನು ಬೇಯುತ್ತಾ ಆ ರಾಜಪುತ್ರನನ್ನು ಹಿಂದಿರುಗಿ ನೋಡುತ್ತಾ ಎಲ್ಲರೊಂದಿಗೆ ಅರಮನೆಗೆ ತೆರಳಿದಳು. ಇತ್ತ ಅರಮನೆಯಲ್ಲಿ ಅರಸನ ಬಂಧು ಬಳಗದವರು ಆ ರಾಜಕುಮಾರಿಯನ್ನು ಹುಟ್ಟು ಕುರುಡನಾದ ಅವಳ ಸೋದರ ಮಾವನಿಗೆ ಮಗನಿಗೆ ಲಗ್ನ ಮಾಡಿ ಕೊಡಬೇಕೆಂದು ಹೊಂಚು ಹಾಕುತ್ತಿದ್ದರು. ಆದರೆ ನಿಜ ಸ್ಥಿತಿ ತಿಳಿದರೆ ರಾಜಕುಮಾರಿ ಕುರುಡನನ್ನು ಲಗ್ನವಾಗಲು ನಿರಾಕರಿಸುವಳು. ಒಂದು ಕುತಂತ್ರವನ್ನು ಮಾಡಿದರು. ಏನೆಂದರೆ ರಾತ್ರಿಯಲ್ಲಿ ಒಬ್ಬ ಸುಂದರನಾದ ವರನೊಡನೆ ಲಗ್ನ ಮಾಡಿ ಮುಂಜಾನೆ ರಾತ್ರಿ ಲಗ್ನವಾದವನು ಇವನೇ ನಿನ್ನ ಗಂಡ ಎಂದು ಹೇಳಿ ಕುರುಡನನ್ನು ಗಂಟು ಹಾಕಿದರೆ ಅದಕ್ಕೆ ಅವಳು ಒಪ್ಪುವಳೆಂದು
ಅವರು ವರಶೋಧನೆ ಮಾಡುತ್ತಾ ಇಲ್ಲಿ ಅಲ್ಪಾಯುಷಿಯಾದ ಸುಬುದ್ಧಿಯ ಮಾವನೊಡನೆ ಅಡಿಗೆ ಮಾಡುತ್ತಿದ್ದನು. ಆ ಬಣಕ್ಕೆ ಬಂದು ಆ ರಾಜಕುಮಾರನನ್ನು ನೋಡಲಾಗಿ ಅವನು ಮನ್ಮಥನಂತೆ ಸುಂದರವಾಗಿರುವುದನ್ನು ಕಂಡು ಇವನನ್ನು ನೋಡಿದರೆ ರಾಜಕುಮಾರಿಯು ಮದುವೆಗೆ ಒಪ್ಪುವಳೆಂದು ತಿಳಿದು ಆ ವಂಚಕರು ಸುಬುದ್ಧಿಯ ಸೋದರ ಮಾವನನ್ನು ಕೇಳಿದರು. ಈ ನಿಮ್ಮ ಕುಮಾರನು ಇಂದಿನ ರಾತ್ರಿಯ ಮಟ್ಟಿಗೆ ನಮ್ಮೊಡನೆ ಕಳುಹಿಸಿಕೊಟ್ಟರೆ ನಿಮಗೆ ಕೈ ತುಂಬ ಸುವರ್ಣ ನಾಣ್ಯವನ್ನು ಕೊಡುತ್ತೇವೆ ಎಂದು ಹೇಳಿದರು. ಆಗ ಸುಬುದ್ಧಿಯು ಸೋದರ ಮಾವನ ಆ ದಿನವೇ ಸುಬುದ್ಧಿಯ ಆಯುಷ್ಯದ ಕೊನೆಯ ದಿನವೆಂದು ಚಿಂತಾಕ್ರಾಂತನಾಗಿ ತೀವ್ರಿ ಮಾಡಿದಂತೆ ಅಲಗ್ಗಲೆಂದು ಸುಬುದ್ಧಿಯ ಅವರೊಡನೆ ಕಳುಹಿಸಿಕೊಟ್ಟನು. ಆಗ ಅವರು ಸುಬುದ್ಧಿಯನ್ನು ಅರಮನೆಗೆ ಕರೆದೊಯ್ದು ಗಾಂಧರ್ವ ವಿವಾಹ ವಿಧಿಯಿಂದ ರಾಜಕುಮಾರಿಯೊಡನೆ ಲಗ್ನ ಮಾಡಿದರು. ಲಗ್ನವಾದ ಬಳಿಕ ರಾಜಕುಮಾರನು ರಾಜಕುಮಾರಿಯ ಏಕಾಂತ ಮಂದಿರವನ್ನು ಪ್ರವೇಶಿಸಿ ಕೆಲವು ಸಮಯ ಅವಳೊಡನೆ ಆನಂದಿಸಿ ಮಾರ್ಗಸದಿಂದ ನಿದ್ರೆ ಹತ್ತಿ ಮಲಗಿರಲು ಒಂದು ಘಟಸರ್ಪ ಏಕಾಂತ ಮಂದಿರಕ್ಕೆ ಬಂದಿತು. ಅದನ್ನು ನೋಡಿ ರಾಜಪುತ್ರಿ ಭಯಕಂಪಿತಳಾದಳು. ಆಗ ಅವಳು ಮಂಗಳಗೌರಿ ಅಭಿಷೇಕ ಜಲವನ್ನು ಆ ಸರ್ಪದ ಮೈ ಮೇಲೆ ಉಗ್ಗಿದಳು. ತಕ್ಷಣವೇ ಹವಾಮೃತವಾಯಿತು. ಆಗ ಇವಳು ಆ ಹಾವನ್ನು ಒಂದು ಗಡಿಗೆಯಲ್ಲಿ ಹಾಕಿ ಬಾಯಿಗೆ ಬಟ್ಟೆಯನ್ನು ಕಟ್ಟಿ ಅದನ್ನು ಒತ್ತಟ್ಟಿಗೆ ಇಟ್ಟು ಬಿಟ್ಟಳು. ಆಗ ರಾಜಪುತ್ರನು ನಿದ್ರೆಯಿಂದ ಎಚ್ಚತ್ತನು. ಗೌರಿಯುತ ಪ್ರಭಾವದಿಂದ ಅವನಿಗೆ ಏನೂ ಆಗಲಿಲ್ಲ. ರಾಜಪುತ್ರನು ನನಗೆ ಹಸಿವೆಯಾಗಿದೆ ಎಂದು ಹೇಳಿದನು. ಆಗ ರಾಜಪುತ್ರಿಯು ತನ್ನ ತಾಯಿಯ ಬಳಿಗೆ ಹೋಗಿ ತನ್ನ ಪತಿಗೆ ಹಸಿವೆಯಾಗಿರುವುದೆಂದು ತಿಳಿಸಿದಳು. ಅದನ್ನು ಕೇಳಿ ಅವಳ ತಾಯಿಯು ಮಗಳಿಗೆ ತುಪ್ಪದ ಉಂಡೆಗಳನ್ನು ಕೊಟ್ಟು ಕಳುಹಿಸಿದಳು. ಅವಳು ಆ ಉಂಡೆಗಳನ್ನು ತಂದು ತನ್ನ ಪತಿಗೆ ಕೊಡಲಾಗಿ ಅವನು ಅವುಗಳನ್ನು ತಿಂದು ಸಂತುಷ್ಟನಾಗಿ ಒಂದು ಪಾತ್ರೆಯಲ್ಲಿ ಕೈ ತೊಳೆದು ಕೊಳ್ಳುತ್ತಿರುವಾಗ ಬೆರಳಿನಲ್ಲಿದ್ದ ಉಂಗುರವು ಜಾರಿ ಆ ಪಾತ್ರೆಯಲ್ಲಿ ಬಿದ್ದುದನ್ನು ನೋಡದೆ ಸಂಭೋಗದಲ್ಲಿ ರಾತ್ರಿಯನ್ನು ಕಳೆದನು. ಬೆಳಗಿನಲ್ಲೆದ್ದು ತನ್ನ ಪತ್ನಿಗೆ ಕಾಶಿಗೆ ಹೋಗಿ ಬರುವನೆಂದು ಹೇಳಿ ತನ್ನ ಸೋದರ ಮಾವನ ಬಳಿಗೆ ಬಂದನು. ಆಗ ಜೀವಿಸಿರುವ ತನ್ನ ಅಳಿಯನನ್ನು ನೋಡಿ ಸಂತುಷ್ಟನಾದ ಮಾವನು ಸುಬುದ್ಧಿಯೊಡನೆ ಕಾಶಿಗೆ ಪ್ರಯಾಣ ಮಾಡಿದನು. ಇತ್ತ ಸೂರ್ಯನು ಜಗತ್ತಿನ ಕತ್ತಲೆಯನ್ನು ಕಳೆಯುವುದಕ್ಕಾಗಿ ತನ್ನ ಕಿರಣವನ್ನು ಸುತ್ತಲೂ ಹರಡಿದನು. ಆಗ ರಾಜಪುತ್ರ ಬಳಿಗೆ ಕುರುಡನನ್ನು ಕರೆದು ತಂದು ನಿನ್ನ ರಾತ್ರಿ ಮದುವೆಯಾದವನು ಇವನೇ ಎಂದು ಅವಳಿಗೆ ತೋರಿಸಿದರು. ಆಗ ರಾಜಪುತ್ರವು ಅವರ ಮಾತಿಗೆ ಒಪ್ಪದೆ ತನ್ನ ತಂದೆಯ ಮುಂದೆ ತಂದೆಯ ನನ್ನನ್ನು ಮದುವೆಯಾದವನು ಇವನಲ್ಲ, ಅವನು ಬೆಳಗಾಗುವವರೆಗೆ ತನ್ನ ಏಕಾಂತದಲ್ಲಿ ಇದ್ದು ಮುಂಜಾನೆ ಎದ್ದು ಕಾಶಿ ಯಾತ್ರೆಗೆ ಹೋಗಿದ್ದಾರೆ. ಆದ್ದರಿಂದ ಕಾಶಿ ಯಾತ್ರೆಯಿಂದ ತಿರುಗಿ ಬರುವ ಯಾತ್ರಿಕರಾಗಿ ನೀವು ಈ ಪಟ್ಟಣದಲ್ಲಿ ಒಂದು ಅನ್ನಛತ್ರವನ್ನು ಇಡಿಸಿದ್ದಲ್ಲಿ ಅವರು ಇಲ್ಲಿಗೆ ಬರುವರೆಂದು ಹೇಳಲಾಗಿ ರಾಜನ ಮಗಳು ಮಾತಿನಂತೆ ಅನ್ನಛತ್ರವನ್ನು ಕಟ್ಟಿಸಿದನು. ಹೀಗೆ ಕಾಲಗತಿಸುತ್ತಿರುವಲಾಗಿ ಎಷ್ಟೋ ದಿನಗಳು ಕಳೆದ ಮೇಲೆ ಸುಬುದ್ಧಿಯು ಕಾಶಿಯಿಂದ ಅದೇ ಮಾರ್ಗವಾಗಿ ಬಂದು ಆ ಅನ್ನಛತ್ರದಲ್ಲಿ ತಂಗಿದನು. ಅವನ ಮಾರ್ಗ ನಿರೀಕ್ಷೆಯಲ್ಲಿದ್ದ ರಾಜಕುಮಾರಿಯು ತನ್ನ ಪತಿಯನ್ನು ಗುರುತಿಸಿ ಇವನೇ ನನ್ನ ಪತಿ ಎಂದು ತನ್ನ ತಾಯಿ ಕೊಟ್ಟ ಉಂಡೆಗಳನ್ನು ತಿಂದು ಕೈ ತೊಳೆಯುತ್ತಿರುವಾಗ ತನ್ನ ಪತಿಯ ಬೆರಳಿಂದ ಜಾರಿ ಬಿದ್ದ ಉಂಗುರವನ್ನು ಅವನು ಮಲಗಿದ್ದಾಗಲ ಕಚ್ಚಲು ಬಂದ ಸರ್ಪವನ್ನು ಗಡಿಗೆಯಲ್ಲಿ ಹಾಕಿ ಇಟ್ಟಿರುವುದನ್ನು ತೋರಿಸಿದಳು. ಆ ಪ್ರತ್ಯಕ್ಷ ಸಾಕ್ಷಿಗೆ ರಾಜನು ಒಪ್ಪಿ ಮತ್ತೊಮ್ಮೆ ಅವನೊಡನೆ ತನ್ನ ಮಗಳ ಲಗ್ನವನ್ನು ವೈಭವದಿಂದ ನೆರವೇರಿಸಿದನು. ಸುಬುದ್ಧಿಯು ಕೆಲವು ದಿನ ಅಲ್ಲಿದ್ದು ನಂತರ ತನ್ನ ಅತ್ತೆ ಮಾವ ಹೆಂಡತಿ ಸೋದರ ಮಾವ ಸೈನ್ಯ ಪರಿವಾರ ಸಮೇತ ತನ್ನ ತಂದೆಯ ಪಟ್ಟಣಕ್ಕೆ ಬರಲು ಎಲ್ಲರಿಗೂ ಸಂತೋಷವಾಯಿತು. ಆಗ ದೀಪ್ತಿವಂತನು ಶ್ರೀ ಮಂಗಳಗೌರಿ ವೃತದಿಂದ ತನ್ನ ಮಗನು ಚಿರಾಯುಷ್ಯ ಪಡೆದನೆಂದು ಪರಮಹರ್ಷಿತನಾಗಿ ಆ ವೃತವನ್ನು ತನ್ನ ರಾಜ್ಯದಲ್ಲಿ ಹೆಣ್ಣು ಮಕ್ಕಳೆಲ್ಲರೂ ಆಚರಿಸುವಂತೆ ಮಾಡಿದನು. ಪ್ರಜಾವರ್ಗವು ನಿಜಾನಂದ ಸಾಮ್ರಾಜ್ಯದಲ್ಲಿ ಕಾಲ ಕಳೆಯುವ ಸನ್ಮಾರ್ಗ ತೋರಿ ಅದರಲ್ಲಿ ಪುಣ್ಯ ಭಾಗಿಯಾದನು. ಈ ವೃತವನ್ನು ಆಚರಿಸಿ ಧನ ಧಾನ್ಯ ಸಂತಾನ ಸಮೃದ್ಧಿಯನ್ನು ಪಡೆಯಬೇಕೆನ್ನುವ ಅಕ್ಕ ತಂಗಿಯರಲ್ಲಿ ವಿಜ್ಞಾಪನೆ. ಮದುವೆಯಾದ ಬಳಿಕ ತಪ್ಪದೇ 5 ವರ್ಷ ವೃತ ಮಾಡಬೇಕು. ವಿಧಾನವನ್ನು ಅರಿತು ಮಾಡುವ ವೈದಿಕರಿಂದ ವಿಧಿಕ್ತವಾಗಿ ಈ ವೃತವನ್ನು ಆಚರಿಸಬೇಕು. ಮಂತ್ರಾರ್ಥ ತಿಳಿಯದವರಿಂದ ಈ ವೃತವನ್ನು ಮಾಡಿಸಿಕೊಡುವುದು. ವೃತ್ತಕ್ಕಾಗಿ ವಿನಿಯೋಗಿಸುವ ಪದಾರ್ಥಗಳಿಂದ ಲೋಭವನ್ನು ತೋರಿಸುವವರು ಈ ವೃತವನ್ನು ಮಾಡಕೂಡದು. ಭಕ್ತಿವಂತರು ಬಡವರಾಗಿದ್ದರು ಆಶಾರಹಿತರಾಗಿ ನಿಷ್ಕಾಮ ಭಾವದಿಂದ ಈ ವೃತವನ್ನು ಆಚರಿಸಬೇಕು. ವೃತಕ್ಕಾಗಿ ಬಂದ ಸುಮಂಗಲಿಯರಿಗೆ ಕಾಡಿಗೆಗಳನ್ನು ಹಚ್ಚಿ ಎಲ್ಲರನ್ನು ಸಂತೋಷಪಡಿಸಬೇಕು. ಈ ಪ್ರಕಾರವಾಗಿ ಶ್ರೀಕೃಷ್ಣನು ದ್ರೌಪದಿಗೆ ಶ್ರೀ ಮಂಗಳಗೌರಿ ವೃತ ಕಥಾ ನಿರೂಪಣ ಮಾಡಿ ದ್ರೌಪದಿ ಈ ವೃತ ಮಹಿಮೆಯಿಂದ ರಾಜಪುತ್ರನು ಮೃತ್ಯುವನ್ನು ಜಯಿಸಿದನು. ಆದ್ದರಿಂದ ನೀನು ಈ ವೃತವನ್ನು ಮಾಡಿದ್ದಲ್ಲಿ ನಿನ್ನ ಪತಿಗಳಿಂದ ಪಾಂಡವರು ಕಳೆದುಕೊಂಡ ರಾಜ್ಯವನ್ನು ತಿರುಗಿ ಪಡೆಯುವರು. ಭೂಮಿಯಲ್ಲಿ ಯಾವ ಸ್ತ್ರೀಯರು ಈ ವೃತವನ್ನು ಮಾಡುವರೋ ಅವರು ಸಕಲ ಸಂಪತ್ತನ್ನು ಪಡೆದು ಧನ್ಯರಾಗುವರೆಂದು ವೃತದ ಮಹಾತ್ಮವನ್ನು ಬೋಧಿಸಿದನು. ಈ ಕಥೆಯನ್ನು ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ನಿರೂಪಿಸಿದ ಶ್ರೀ ಮಂಗಳಗೌರಿ ವೃತ ಕಥನವು ಮುಗಿಯಿತು.